ಇವತ್ತು ನನ್ನ ಲೈಫಲ್ಲಿ ಒಂದು ವಿಶೇಷವಾದ ದಿನ ಅನ್ಕೋತೀನಿ. ಯಾಕಂದ್ರೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೂರು ದಿಗ್ಗಜರು, ಅದರಲ್ಲೂ ಪವನ್ ಸಾರು, ಸುನೀಲ್ ಸಾರು, ಚೇತನ್ ಸಾರು. ಇಲ್ಲ ಇಲ್ಲ, ಖಂಡಿತ ಗೊತ್ತಾಗ್ತಿದೆ, ನೀವು ಖಂಡಿತ ಆತರ ಸಿನಿಮಾಗಳು ಕೊಡ್ತಾ ಇದ್ದೀರಾ, ನಮ್ಮನ್ನಗೂ ಅವಕಾಶ ಕೊಡ್ತಿದ್ದೀರಾ. ಪವನ್ ಸಾರ್ದು ನಟ ಸಾರ್ವಭೌಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ರು. ಅಂದ್ರೆ ನಾನು ಹೇಳ್ತಿರೋದು ಹೊಸ ಪ್ರತಿಭೆನ, ಅಂದ್ರೆ ನಾವೆಲ್ಲ ಹೊಸದಾಗಿ ಬಂದವರು, ನಮಗೊಂದು ಅವಕಾಶ ಕೊಟ್ಟು ಬೆಳೆಸ್ತಾ ಇರೋದಿದೆಯಲ್ಲ, ಅದು ನನ್ನಂಥವ್ರಿಗೆ ತುಂಬಾ ಖುಷಿ ಕೊಡ್ತಿದೆ. ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂತ ಆಕ್ಟರ್ಸ್ ನ ಹಾಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ ಅನ್ಕೋತೀನಿ. ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮೇನ್ ಫ್ರೇಮ್ಗೆ ತರುವಂಥದ್ದು ದೊಡ್ಡ ಸಾಹಸ. ಆ ನಿಟ್ಟಿನಲ್ಲಿ ಸುರಿ ಸರ್ ನನಗೆ ಸದಾ ಅವಕಾಶಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ. ಒಂಥರ ಆಸ್ಥಾನ ಕಲಾವಿದರ ಥರ ಅವ್ರ ಜೊತೆಗಿದ್ದೀನಿ. ಚೇತನ್ ಸರ್ಗೆ ಸರ್ ರಿಕ್ವೆಸ್ಟ್ ಸ್ಟೇಜ್ ಮೇಲೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಕಾಳಾಗ್ತಾ ಇದ್ದೀನಿ. ಅದೇ ಎಷ್ಟು ಸಿನಿಮಾ ಆಗಿದೆ ಸರ್ ನಿಮ್ಮ? ಒಂದು 120 ಸಿನಿಮಾ ಇದೆ ಸರ್. ನಮ್ದು 10 ಸಿನಿಮಾ ಆಗಿದೆ, ಅವ್ರು 120 ಆಗಿದೆ. ಹೊಸಬ್ರು ಯಾರು ಅಂತ ನೀವು ಡಿಸೈಡ್ ಮಾಡಿ. ಇಲ್ಲ ಸರ್, ಅದು ಒಂದ್ ದಿನದ್ದು, ಎರಡು ದಿನದ್ದು, ಅರ್ಧ ದಿನದ್ದು ಎಲ್ಲ ಸೇರಿ. ನಿಜವಾಗ್ಲು ಇದೊಂದು ವಿಶೇಷವಾದ ಸಂದರ್ಭ ಅನ್ಕೋತೀನಿ. ಎಲ್ಲರೂ ಬಂದು ಈ ಒಂದು ಪ್ರಮೋದ್ ಜಯ ಅವರ ಈ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಪರ್ಫೆಕ್ಷನಿಸ್ಟ್. ಅಂದ್ರೆ ಪ್ರತಿ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ. ಅವ್ರ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಕ್ಯೂಷನ್ ಇರ್ಬೋದು, ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು, ಕುಶಾಲ್ ನಗರದಲ್ಲಿ ಶೂಟ್ ಮಾಡಿದ್ವಿ, ಅಲ್ಲೂ ಕೂಡ ಅಷ್ಟೇ. ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು. ಅಂದ್ರೆ ಕಲಾವಿದರನ್ನ ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರಿಗೆ ಊಟ ತಿಂಡಿದ ವ್ಯವಸ್ಥೆ ಇರ್ಬೋದು, ಲಾಡ್ಜಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಅಂದ್ರೆ ಆ ಸೆಟ್ಟಿನ ಅಟ್ಮಾಸ್ಫಿಯರ್ನ ತುಂಬಾ ಚೆನ್ನಾಗಿಡ್ತಾ ಇದ್ರು. ಹಾಗಾಗಿ ಖುಷಿ ಖುಷಿಯಾಗಿ ಆಕ್ಟ್ ಮಾಡಿದೀವಿ ಪ್ರತಿಯೊಬ್ಬರು ಕೂಡ. ರಂಜಿತ್ ಸ್ಪಂದನ ಅವ್ರ ಜೊತೆ ಕೂಡ ಅಷ್ಟೇ, ಆ ಒಂದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯಾಗಿ ಮಾಡಿದಂತಹ ಸಿನಿಮಾ ಅದೇ ದಿಲ್ ಖುಷ್. ಇನ್ನು ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.